abans d'Aiden. আসসালামু আলাইকুম ওয়া রাহমাতুল্লাহি ওয়া বারাকাতুহু। ইন্নী খাদামতু মিসালা নাইলিল মুস্তাফা লিআইশা ফিদ দারাইনি তাহতা লিলালিহা সাঈদ ইবনু মাসউদিন বি খিদমতি নাইলিহি ওয়া আনা সাঈদ বি খিদমতি লিমিসালিহা ওয়া মুহাম্মাদ সাইয়্যিদিনা ওয়া মাওলানা মুহাম্মাদ। গৌরবান্বিত সাইয়্যিদেরে সাত্বিকেরে ಗಣ್ಯಾತಿಗಣ್ಯ ನಾಯಕರೇ, ಸಹೃದಯ ಸಕ್ರಿಯ ಕಾರ್ಯಕರ್ತರೇ, ಹಿತೈಷಿ ಬಂಧು ಮಿತ್ರಾದಿಗಳೇ, ಪವಿತ್ರವಾದ ಅಹ್ಲು ಸುನ್ನವಲ್ ಜಮಾಅ ಇದರ ವಿದ್ಯಾರ್ಥಿ ಯುವಜನ ಸಂಘಟನೆಯ ಮಹೋನ್ನತ ಶಕ್ತಿ ಕೇಂದ್ರವಾಗಿದೆ SSF ಅನ್ನುವ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಮ್ಮಿಕೊಂಡಂತಹ ಈ ಮಹತ್ತರವಾದ ಇರಲ್ ಹಬೀಬ್ ಈ ಒಂದು ಕಾರ್ಯಕ್ರಮ, ಇದು ಅಚ್ಚುಕಟ್ಟಾದ ಒಂದು ಪ್ರೋಗ್ರಾಂ ಆಗಿದೆ. ಇವತ್ತು ಮಧ್ಯಾಹ್ನ ಮಂಗಳೂರಿನ ಹೃದಯ ಭಾಗದಲ್ಲಿ ಹಮ್ಮಿಕೊಂಡಂತಹ ರ್ಯಾಲಿ, ಅದರ ಆರಂಭ ಹಂತದಲ್ಲಿ ರೈಟ್ ಟೀಮ್ ಅನ್ನುವ ವಿಶಾಲವಾದ ವೃಂದಗಳಿಂದ ಕಂಗೊಳಿಸಲ್ಪಟ್ಟ ನಂತರ ಬೃಹತ್ತಾದ ಮೆರವಣಿಗೆ ಹಾದು ಬಂದು ಇಲ್ಲಿ ಸೇರಿರುವುದು ನೆಹರು ಮೈದಾನದಲ್ಲಾಗಿತ್ತು. ಈ ಒಂದು ಅಚ್ಚುಕಟ್ಟು ಮತ್ತು ನಿರ್ವಹಣಾ ಕ್ರಮ ಯಾವುದಕ್ಕಾಗಿ? ನಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ, ನಮ್ಮ ಮಕ್ಕಳ ಇಹಲೋಕದ ಏಳಿಗೆಗಾಗಿ, ನಮ್ಮ ಮಕ್ಕಳ ಪರಲೋಕದ ಮೋಕ್ಷಕ್ಕಾಗಿ, ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಈ ಮಹತ್ತರವಾದ ಸಂಘಟನೆಯ ಸಭ್ಯ ಕಾರ್ಯಕರ್ತರಾಗಿ ಸೇರಿ ದುಡಿಯಲು ಪ್ರೇರಣೆ ನೀಡುವ ವಕ್ತಾರರಾಗಬೇಕು. ಹಿರಿಯರ ಅನೇಕರಿದ್ದಾರೆ, ತಂದೆಯಂದಿರು, ಚಿಕ್ಕಪ್ಪ ಭಾವಂದಿರು, ಹಿರಿಯರ ಅನೇಕರಿದ್ದಾರೆ. ನಿಮ್ಮ ಮನೆಯಲ್ಲಿರುವ ಮಕ್ಕಳನ್ನು ಈ ಮಹತ್ತರವಾದ ಸಂಘಟನೆಯ ಭಕ್ತಾರರಾಗಿ ದುಡಿಯಲು, ಇಳಿದು ಕ್ರಿಯಾತ್ಮಕವಾಗಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಪ್ರೋತ್ಸಾಹ ಮತ್ತು ಪ್ರೇರಣೆ ನೀಡಬೇಕಂತ ಹೇಳ್ತಾ ಇದ್ದೇನೆ. ಏತಕ್ಕಾಗಿ? ನಮ್ಮ ಮಕ್ಕಳ ಭವಿಷ್ಯದ್ದು ಅವರ ಕೈಯಲ್ಲಿ. ನಾವು ನಮ್ಮ ಮಕ್ಕಳನ್ನು ಲೌಕಿಕ ವಿದ್ಯಾಲಯಕ್ಕಾಗಿ ಕಳಿಸ್ತೇವೆ, SSLCಯಿಂದ ಮೇಲ್ಪಟ್ಟು PG ತನಕ ಕಲಿಸುವಂತಹ ವ್ಯವಸ್ಥೆ ನಮ್ಮ ಮುಂದಿದೆ. ಆ ವಿದ್ಯಾಲಯಗಳಿಂದ ಕಲಿತು ಹೊರಬರುವ ಮಕ್ಕಳು ಕೇವಲ ಲೌಕಿಕವಾಗಿ ಮಾತ್ರವೇ ಮೆರೆದಾಡುವಂತಾಗಿದ್ದರೆ ಹಣ ಧಾರಾಳ ಅವರಿಗೆ ಸಂಗ್ರಹಿಸಬಹುದು, ಸಂಪಾದಿಸಬಹುದು, ಅವುಗಳ ಸುಖದ ಸುಖಲೋಲುಪತೆಯ ಮೇರುಮಟ್ಟದಲ್ಲಿ ಅವರಿಗೆ ಮುಟ್ಟಬಹುದು, ತಲುಪಬಹುದು. ಆದರೆ ಪಾರತ್ರಿಕ ಮೋಕ್ಷ ಸಿಗಬೇಕಿದ್ದರೆ, ಇಂತಹ ಮಹೋನ್ನತ ಸಂಘಟನೆಯ ಕಾರ್ಯಕರ್ತರಾಗಿ ದುಡಿದರೆ ಮಾತ್ರ ಅದು ಸಾಧ್ಯ. ಧಾರ್ಮಿಕವಾದ ಮೆರುಗು, ಧಾರ್ಮಿಕವಾದ ಬಣ್ಣ, ಧಾರ್ಮಿಕವಾದ ನಂಟು, ಧಾರ್ಮಿಕವಾದ ಅನ್ಯೋನ್ಯತೆ, ಇಂಪು ಏನು ಇಲ್ಲದೆ ಹೋದರೆ ಬಾಹ್ಯವಾದ ಬದುಕು ಮಾತ್ರ ಬಣ್ಣದ ಬದುಕಾಗಿ ಮಾರ್ಪಡುತ್ತದೆ. ಅದು ಆಗಕೂಡದು, ಅದು ಸಲ್ಲದು. ನಮ್ಮ ವಿದ್ಯಾರ್ಥಿಗಳು ಅವರ ಭವಿಷ್ಯದ್ದು ಮಾದರಿ ಯೋಗ್ಯ ರೂಪದಲ್ಲಾಗಬೇಕು. ನಮ್ಮ ಮಕ್ಕಳ ಭವಿಷ್ಯದ್ದು ಉತ್ತಮ ರೂಪದಲ್ಲಾಗಬೇಕಿದ್ದರೆ ಅವರಿಗೆ ಸಂಸ್ಕೃತಿ, ಅದು ಕೂಡ ಸಭ್ಯ ಸಂಸ್ಕೃತಿ ಕಲಿಸಿಕೊಡುವಂತಹ ಒಂದು ವ್ಯವಸ್ಥೆಗೆ, ಆ ಒಂದು ಓಲೈಕೆಗೆ ನಮ್ಮ ಮಕ್ಕಳನ್ನು ಸೇರಿಸುವಂತಹ ಒಂದು ವ್ಯವಸ್ಥೆಗೆ ನಾವು ತಯಾರಾಗಬೇಕು ಇನ್ಶಾ ಅಲ್ಲಾ. ಅಲ್ಹಮ್ದುಲಿಲ್ಲಾ, ಮಹತ್ತರವಾದ ಈ ಒಂದು ಸಂಘಟನೆ ಅದು ಯಾವಾಗ ಆರಂಭಗೊಂಡಿತು, ಯಾವಾಗ ಹಿರಿಯರ ಅನೇಕರು ಸಾತ್ವಿಕರು ಅದಕ್ಕೆ ಜೀವ ಕೊಟ್ಟರು, ಅನಂತರ ಅದು ಬೆಳೆದು ಬಂದಂತಹ ಹಾದಿ ಅದು ಕಲ್ಲು ಮುಳ್ಳುಗಳಿಂದ ಅದು ಕೂಡಿರಬಹುದು, ಸಮಸ್ಯೆಗಳ ಚಕ್ರವ್ಯೂಹದ ಸುಳಿಯಲ್ಲಿ ಅದು ಸಿಲುಕಿರಬಹುದು, ತೊಂದರೆಯಿಲ್ಲ.
ಸಹನೆಯಿಂದ ತಾಳ್ಮೆಯಿಂದ ಸೇರಿ ದುಡಿಯುವಾಗ ಅವೆಲ್ಲವೂ ಮಂಗಮಾಯವಾಗಿ ಇನ್ನಿಲ್ಲದಂತೆ ಅದು ನಿರ್ನಾಮವಾಗಿ ಬಿಡುತ್ತದೆ. ನಾವು ನಿರ್ಮಾಣ ಮಾಡಬೇಕು ಯಾವುದನ್ನು? ಸಭ್ಯ ಸಂಸ್ಕೃತಿಯ ಮಕ್ಕಳನ್ನು. ಅದಕ್ಕಾಗಿ ನಾವೆಲ್ಲರೂ ಈ ಒಂದು ಹಾದಿಯಲ್ಲಿ ಬೆಳೆಸಲು ನಾವು ಪ್ರಯತ್ನ ಪಡಬೇಕು ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಮ್ಮ ಪುಟ್ಟ ಮಕ್ಕಳಿರಬಹುದು, 7 ವಯಸ್ಸಿನ, 8 ವಯಸ್ಸಿನ, 9 ವಯಸ್ಸಿನ, ಆ ಮಕ್ಕಳಿಗೂ ಈ ಒಂದು ಸುನ್ನಿ ಪ್ರಜ್ಞೆಯನ್ನು ನೀಡುತ್ತಾ 10ರ ನಂತರ 10, 12 ಆಗುವಾಗ ಆ ಮಕ್ಕಳಿಗೆ ಸಾಂಘಿಕ ಪ್ರಜ್ಞೆಯ ಬೋಧನೆಯನ್ನು ನೀಡಲೋಸ್ಕರ SBS ಅನ್ನುವ ಮಹತ್ತರವಾದ ಸಂಘಟನೆ ಇದೆ. ಆ ಮೂಲಕ ಪ್ರೇರಣೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸುವಾಗ ಇನ್ಶಾ ಅಲ್ಲಾ ಆ ಮಕ್ಕಳು ನಮ್ಮ ಮಕ್ಕಳಾಗ್ತದೆ. ಸುಳ್ಳು ಹೇಳದ ಮಕ್ಕಳಾಗ್ತಾರೆ, ಕಳ್ಳರಾಗದ ಮಕ್ಕಳಾಗ್ತಾರೆ, ದರೋಡೆಕಾರರಾಗದ ಮಕ್ಕಳಾಗ್ತಾರೆ. ಆ ಮಕ್ಕಳು ಸಭ್ಯ ಸಂಸ್ಕೃತಿಯುಳ್ಳ ಮಕ್ಕಳಾಗುವಾಗ ಖಂಡಿತ ಆ ಮಕ್ಕಳು ಬೆಳೆದೇರಿ ಬರುವಾಗ SSF ಆಗಿ ಪರಿವರ್ತನೆ ಅವರು ಬದಲಾಗ್ತಾರೆ. ಅನಂತರ ಹಿರಿಯರಾಗಿ ಅವರು ನೇತಾರರಾಗಿ ಬರುವಾಗ SYS ಆಗ್ತಾರೆ. ಈ ವೇಳೆ ಸಂಘಟನೆಯ ಬಣ್ಣವಿಲ್ಲದೆ ಒಟ್ಟಾರೆಯಾಗಿ ಮೇಲ್ಮಟ್ಟಕ್ಕೆ ಬಂದು ಬಿಟ್ಟರೆ ಜಮಾತ್ ಮೊಹಲ್ಲಾಗಳಲ್ಲಿ ಅಧಿಕಾರಕ್ಕಾಗಿ ಮಾತ್ರ ಅಧಿಕಾರ ಮೋಹಿಗಳಾಗಿ ಅಧಿಕಾರ ದಾಹಿಗಳಾಗಿದ್ದುಕೊಂಡು ಏನೇನೋ ಜಮಾತ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಿರುವುದು ಸಂಘ ಶಕ್ತಿಯ ಬೆಳವಣಿಗೆ ಇಲ್ಲದೆ ಆಧ್ಯಾತ್ಮಿಕತೆಯ ಒಲವಿಲ್ಲದೆ ಕಾರಣವಾಗಿದೆ. ನಾವು ಬೆಳೆದೇರಿ ಬರುವಾಗ ಕೇವಲ ಸಂಘಟನೆಗಳ ಮೆಂಬರ್ಶಿಪ್ ಸದಸ್ಯತನ ಪಡೆದುಕೊಂಡರೆ ಸಾಲದು, ಅದರಿಂದ ಮಾತ್ರ ಒಂದು ಅದು ಕೊನೆಗೊಂಡಿತ್ತು ಅಂತಾಗುವುದಿಲ್ಲ. ಅದರ ಜೊತೆಗೇನೆ ಆಧ್ಯಾತ್ಮಿಕತೆಯತ್ತ ಒಲವು ನಮ್ಮ ಹೃದಯದೊಳಗೆ ಅಲ್ಲಾಹನ ಸತ್ಯ ಸಂದೇಶಗಳೇನುಂಟು, ತಜ್ಕಿಯತ್ಗಳೇನುಂಟು, ನಿಷ್ಕಳಂಕತೆ ಏನುಂಟು, ಇಖ್ಲಾಸ್ ಏನುಂಟು, ಅವೆಲ್ಲವನ್ನು ಕೂಡ ಹೃದಯದಲ್ಲಿ ಭದ್ರವಾಗಿ ನಾವು ಗುಡಿಸುವಂತಹ ಒಂದು ವ್ಯವಸ್ಥೆಗೆ ನಾವು ಇಳಿಯಬೇಕು. ಇವತ್ತಿನ ಪುಣ್ಯ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದ ಬೇಕು ಉಸ್ತಾದರು ಹೊತ್ತಿ ಹೇಳಿದ್ದು ಅದನ್ನೇ. ಇಖ್ಲಾಸಿನಿಂದ ಕೂಡಿದಂತಹ ನಿಷ್ಕಳಂಕವಾದ ಹೃದಯ ನಮಗೆ ಯಾರಿಗುಂಟು? ನಾವು ಬೆಳವಣಿಗೆಯಾಗುವಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿದ್ದಾರೆ. ಆ ರೂಪದಲ್ಲಿ ನಾವು ಬೆಳೆಯುವಾಗ ನಮ್ಮ ಹೃದಯಕ್ಕೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೀತಿಯ ನೋಟವಿರುತ್ತದೆ. ಅಂತಹ ಹೃದಯ ಎಲ್ಲಿಂಟು? ಅಂತಹ ಹೃದಯದ ಭಾಗಕ್ಕೆ ಅಲ್ಲಾಹನ ನೋಟವು ಕೂಡ ಇದೆ ಎಂದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವ ಹಿನ್ನೆಲೆಯಲ್ಲಿ ಪ್ರೀತಿಯ ಕಾರ್ಯಕರ್ತರೇ, SSF ಕಾರ್ಯಕರ್ತರಲ್ಲಿ ಒಂದು ಪ್ರೀತಿಯ ವಿನಂತಿ ಅಂತ ಹೇಳಿದರೆ, ಯಾವಾಗ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗುತ್ತದೋ ಆ ವೇಳೆ ಜಿಂದಾಬಾದ್ಗೆ ನಾವು ಮುಂದೆ ಬರುತ್ತೇವೆ. ಒಳ್ಳೆಯ ಶುಭ್ರವಾದ ಸ್ವಚ್ಛವಾದ ಬಟ್ಟೆಯನ್ನು ಉಟ್ಟುಕೊಂಡು ನಾವು ಬರುತ್ತೇವೆ. ರ್ಯಾಲಿ ಯಶಸ್ವಿಗೊಳ್ಳುತ್ತದೆ, ಪತ್ರಿಕೆಯಲ್ಲಿ ಬರುತ್ತದೆ, TV ಮಾಧ್ಯಮಗಳಲ್ಲಿ ಪ್ರಚಾರಗೊಳ್ಳುತ್ತದೆ. ಅದು ಕೇವಲ ಬಾಹ್ಯವಾದ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿಕೊಳ್ಳುವಂತಹ ಕಾರ್ಯಕರ್ತರು ನಾವು ಆಗಬಾರದು. ಬದಲು ಆ SSF ತತ್ವ ಸಂದೇಶಗಳೇನುಂಟು ನಮ್ಮ ಜೀವನದ ಆಳಕ್ಕೆ ಇಳಿಯುವಂತಹ ಒಂದು ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಬದಲಾಗಲು ನಾವು ತಯಾರಾಗಬೇಕು. ನಮ್ಮ ಬಗ್ಗೆ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಬಗ್ಗೆ ಒಡಹುಟ್ಟಿದವರಾದ ಸಹೋದರರು, ನಮ್ಮ ಬಗ್ಗೆ ನಮ್ಮ ಮನೆ ಮಂದಿ, ನಮ್ಮ ಸದಸ್ಯರು, ನಮ್ಮ ನೆರೆಕರೆಯವರು ಎಲ್ಲರೂ ಕೂಡ ಭೇಷ್ ಶಹಬಾಸ್ ಅನ್ನುವ ಒಂದು ಭೇಷ್ ತಟ್ಟುವಿಕೆ ನಮಗೆ ಸಿಗಬೇಕಿದ್ದರೆ ನಾವು ಯಾವ ರೂಪದಲ್ಲಿರಬೇಕು? ಯಾವ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸತ್ಯ ಸಂದೇಶಗಳನ್ನುಂಟು ನಾವು ಪ್ರಚಾರ ಮಾಡುತ್ತೇವೋ, ರ್ಯಾಲಿಯಲ್ಲಿ ಹೇಳುತ್ತೇವೋ, ಭಾಷಣ ಮಾಡುತ್ತೇವೋ, ಪತ್ರಿಕೆಯಲ್ಲಿ ಓದ್ತೇವೋ, ಓದಿದ, ಭಾಷಣ ಮಾಡಿದ, ತಿಳಿದ, ಅರಿತ, ಮನದಟ್ಟು ಮಾಡಿದಂತಹ ವಿಚಾರಗಳನ್ನು ನಮ್ಮ ಜೀವನಾದ್ಯಂತ ಪಾಲಿಸಲು ಯಾವಾಗ ನಾವು ತಯಾರಾಗ್ತೇವೋ ಆ ಸಂದರ್ಭದಲ್ಲಿ ಮಾತ್ರ SSF ಅಧಿಕೃತವಾದ ಮುದ್ರೆ ನಮಗೆ ಒತ್ತಲ್ಪಟ್ಟು ನಾವು ಸ್ವಚ್ಛವಾದಂತಹ ಬದುಕನ್ನು ಸವೆಸಲು ಸಾಧ್ಯ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೇವಲ ಬಾಹ್ಯವಾದ ತೋರಿಕೆಗೆ SSF ಆಗಿಬಿಟ್ಟು SSF ಮುದ್ರೆಯುಳ್ಳ ಎಷ್ಟೆಷ್ಟು ನಾವು ಬಟ್ಟೆಯನ್ನು ಅಂಗಿಯನ್ನು ತೊಟ್ಟುಕೊಂಡರೂ ಕೂಡ ಒಳಭಾಗದಲ್ಲಿ SSF ಇಲ್ಲದೆ ಹೋದರೆ ಅದು SSF ನೈತಿಕವಾದ SSF ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ದೇಹದೊಳಗೆ ಇರುವಂತಹ ಆ ಒಂದು ಬಣ್ಣ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವಚ್ಛತೆಗೆ, ಶುಭ್ರತೆಗೆ ಅದು ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಆ ಶುಭ್ರತೆ ಸ್ವಚ್ಛತೆಗೆ ಯಾರು ಮಾನ್ಯತೆ ಕಲ್ಪಿಸುತ್ತಾರೋ ಅವರ ಈಮಾನಿನ ಅರ್ಧಾಂಶ ಪೂರ್ಣಗೊಳ್ಳುತ್ತದೆ ಎಂದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುತ್ತಾರೆ. ಆ ಶುಭ್ರತೆ ಸ್ವಚ್ಛತೆ ಇರುವುದು ಬಾಹ್ಯವಾದ ಸೋಪು ಮೂಲಕ ತಿಕ್ಕಿ ನಾವು ಸ್ನಾನ ಮಾಡುವುದಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಒಳ್ಳೊಳ್ಳೆಯ ಕಾಣಲು ಕಂಗೊಳಿಸುವಂತಹ ಬಣ್ಣ ಬಣ್ಣದ ಬಟ್ಟೆ ಧರಿಸುವ ಮೂಲಕವೂ ಕೂಡ ಅಲ್ಲ, ಇಸ್ತ್ರಿ ಹಾಕಲ್ಪಟ್ಟಂತಹ ಅಂಗಿ ಧರಿಸಿದ ಕಾರಣದಿಂದಲೂ ಕೂಡ ಅಲ್ಲ, ಅದೆಲ್ಲವೂ ಇರಬಹುದು. ಅದಕ್ಕೂ ಮಿಗಿಲಾದಂತಹ ಒಂದು ಸ್ವಚ್ಛತೆ, ಒಂದು ಶುಭ್ರತೆ ಹೃದಯದ ಒಳಭಾಗದಲ್ಲಿ ಇರಬೇಕಾಗಿದೆ. ನಮ್ಮ ಹೃದಯದೊಳಗೆ ಯಾವಾಗಲೂ ಕೂಡ ಮತ್ತೊಬ್ಬರ ಕುರಿತು ಅತೃಪ್ತಿಯ, ಅಸಹನೆಯ ಭಾವನೆ ನಮ್ಮಲ್ಲಿ ಬರಬಾರದು. ನಾವೆಲ್ಲರೂ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸತ್ಯ ಸಂದೇಶವನ್ನು ಪ್ರಚಾರಪಡಿಸುವವರು. ಆ ಮಹೋನ್ನತ ವ್ಯಕ್ತಿ ಎಷ್ಟು ಸಲ ಕೋಪಿಷ್ಠರಾಗಿದ್ದರು, ಯಾರ ಬಳಿ ಕೋಪದಿಂದಿದ್ದರು, ಎಷ್ಟು ಸಲ ಕೋಪದಲ್ಲಿ ಮಾತಾಡಿದರು, ಕೋಪವಿಲ್ಲದ
ಕೋಪವನ್ನು ನುಂಗಿಕೊಂಡಂತಹ ಮಹೋನ್ನತ ವ್ಯಕ್ತಿಯ ಆ ಒಂದು ಗುಣವನ್ನಾದರೂ ಕೂಡ ನಾವು ನಮ್ಮ ಜೀವನದಲ್ಲಿ ಪಾಲಿಸುವಂತಾದರೆ ನಮ್ಮ ಸಹಕಾರ್ಯಕರ್ತರು ಪ್ರೀತಿಯಲ್ಲಿ ದುಡಿಯುತ್ತಾರೆ, ನಮ್ಮ ಮನೆಯಲ್ಲಿ ನಮಗೆ ಒಂದು ಮಾನ್ಯತೆ ಇರುತ್ತದೆ. ಹಾಗಾಗಿ ಸಂದರ್ಭದಲ್ಲಿ ನೆನಪಿಸ್ತಾ ಇರುವುದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿ ಬಂದ ಎಷ್ಟೋ ಮಂದಿ ಕಾರ್ಯಕರ್ತರು ಇದ್ದರು, ಅವರನ್ನು ಅಪಹಾಸ್ಯ ಮಾಡಿದವರು ಇದ್ದರು, ಅವರ ದೇಹಕ್ಕೆ ತೊಂದರೆ ಮಾಡಿದವರು ಇದ್ದರು, ಅವರ ದೇಹದಿಂದ ರಕ್ತ ಬರಿಸುವಂತಹ ಕಾರ್ಯಕ್ರಮ ಮಾಡಿದವರು ಇದ್ದರು. ಎಲ್ಲವನ್ನು ಸಹಿಸಿದ ಆ ಮಹೋನ್ನತ ನಾಯಕರು ಕೋಪವನ್ನು ದೂರಕ್ಕೆ ಅಟ್ಟಿಬಿಟ್ಟಿದ್ದರು. ಅಂತಹ ಮಹೋನ್ನತ ವ್ಯಕ್ತಿಯ ಹೆಸರಲ್ಲಿ ಈದ್ ಮಿಲಾದ್ ಇರಲಿ ಮಿಲಲ್ ಹಬೀಬ್ ಆಚರಿಸುವಾಗ ನಾವು ಕೂಡ ಒಂದಿಷ್ಟು ನಮ್ಮಲ್ಲಿ ದೇಹದಲ್ಲಿ ಒಂದು ಕೋಪವನ್ನು ದೂರಕ್ಕೆ 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 ನಾವು ಅಟ್ಟುವಂತಿದ್ದರೆ, ದೂರಕ್ಕೆ ಮಾಡುವಂತಿದ್ದರೆ ನಮ್ಮೊಂದು ಪ್ರವಾದಿ ಪ್ರೇಮದ ಒಂದು ಕುರುಹಾಗಿ ಖಂಡಿತ ನಮ್ಮ ಬದುಕು ಮಾರ್ಪಡುತ್ತಿತ್ತು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ನಮ್ಮ ಬದುಕನ್ನು ಮಾದರಿಯಾಗಿಸೋಣ. ಯಾವ್ಯಾವ ರೂಪದಲ್ಲೂ ಪರಸ್ಪರ ಕಂಡಾಗ ಮುಗುಳ್ನಗುತ್ತಿರುವೆವೋ ನಾವು, ಆ ಮುಗುಳ್ನಗು ಹೃದಯದ ಆಳ ಭಾಗದಿಂದ ಹೊರಹೊಮ್ಮಿ ಬರುವಂತಾಗಲಿ. ಕೇವಲ ಬಾಹ್ಯ ಭಾಗಕ್ಕೆ ಮಾತ್ರ ನಮ್ಮ ಮುಗುಳ್ನಗು ಅದು ಸೀಮಿತಗೊಳ್ಳದೆ ಇರಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಪ್ರೀತಿಯ ಕಾರ್ಯಕರ್ತರೇ, ನಮ್ಮ ಬದುಕು ಎಲ್ಲ ಪ್ರಕಾರಗಳಲ್ಲೂ ಕೂಡ ಎಲ್ಲ ಹಂತಗಳಲ್ಲೂ ಕೂಡ ಬೆಳೆದೇರಿ ಬರುತ್ತಿರುವಾಗ ನಮ್ಮ ಬದುಕನ್ನು ಮಹೋನ್ನತ ವ್ಯಕ್ತಿಯ ತಳಹದಿಗೆ ತರಲು ನಾವು ಪ್ರಯತ್ನಿಸಬೇಕು. ಎಷ್ಟೆಷ್ಟು ಮಹೋನ್ನತ ವ್ಯಕ್ತಿಗಳು, ಮಹಾನುಭಾವರು ಅವರ ಬದುಕನ್ನು ಮಾದರಿ ರೂಪದಲ್ಲಿ ತೋರಿಸಿದರು ಎಂದು ಇತಿಹಾಸದ ಮೂಲಕ ನಮಗೆ ತಿಳಿಯಬಹುದಾಗಿದೆ. ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೊಮ್ಮಕ್ಕಳ ಪೈಕಿ ಬಹಳಷ್ಟು ಮಂದಿ ಅವರ ಬಗ್ಗೆ ತುಂಬಾ ಮಂದಿ ಅಪಹಾಸ್ಯಗೊಳಿಸಿದರು, ತಮಾಷೆ ಮಾಡಿದರು, ಗೇಲಿ ಮಾಡಿದರು, ಏನೆಲ್ಲ ಮಾಡಿದರೂ ಕೂಡ ಏನು ಕೂಡ ಕದಲದ ಅವರು ಧೈರ್ಯಶಾಲಿಯಾಗಿದ್ದುಕೊಂಡು ಯಾರು ಅಪಹಾಸ್ಯ ಮಾಡಿದ್ರು, ಯಾರು ತಮಾಷೆ ಮಾಡಿದ್ರು, ಯಾರು ನಿಂದಿಸಿದ್ರು ಕೂಡ ಪ್ರತೀಕಾರ ಮನೋಭಾವ ಅವರಲ್ಲಿ ಇದ್ದಿರಲಿಲ್ಲ. ಒಂದು ದಿನ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೊಂಬಗ ಮಸೀದಿಯಿಂದ ಹೊರಬರುತ್ತಿರುವಾಗ ಯಾರೋ ಒಬ್ಬ ಏನೇನೇನು ಅಪಸ್ವರದಿಂದ ಏನು ಬೈಗೊಳ್ಳದ ಸುರಿಮಳೆ ಮಾಡಿಬಿಟ್ಟ. ಈ ಸಂದರ್ಭದಲ್ಲಿ ನೆರೆದ ಜನರು ಆತನ ಬಳಿ ಹೋಗಿ ಏನಾದರೂ ಮಾಡಿಬಿಡೋಣ ಅಂತ ಅಲ್ಲಿ ಸೇರಿದ್ರು. ಇದನ್ನು ಕಂಡ ಈ ಮಹೋನ್ನತ ವ್ಯಕ್ತಿಯಾದ ಮೊಮ್ಮಗ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಗರು ಏನು ಮಾಡಿದ್ರು, ತಡೆದು ಬಿಟ್ಟರು, ಏನು ಕೂಡ ಮಾಡಬೇಡಿ ಅಂತ ಹೇಳಿದರು. ಆ ವೇಳೆ ಹೇಳಿದ್ದು, ನಿನಗೇನು ಅಗತ್ಯ ಉಂಟು, ಒಂದನ್ನು ಈನುಕ ನಾನು ಅದಕ್ಕೆ ಸಹಾಯ ಮಾಡ್ತೇನೆ, ನೆರವನ್ನು ನೀಡುತ್ತೇನೆ ಅಂತ ಹೇಳಿದಾಗ ಆತನು ಪೆಚ್ಚು ಮೋರೆ ಹಾಕುವಂತಾಯಿತು. ನಂತರ ತನ್ನ ತಾನು ಧರಿಸಿಕೊಂಡಂತಹ ಏನು ಕಮೀಸಿತ್ತು, ನಿಲುವಂಗಿ ಇತ್ತು, ತೆಗೆದು ಆತನಿಗೆ ಹೊದಿಸಿ ಬಿಟ್ಟರು, ಈ ಬಟ್ಟೆಯನ್ನು ಆತನಿಗೆ ತೊಟ್ಟು ಬಿಟ್ಟರು. ನಂತರ ಸಮೀಪದಲ್ಲಿದ್ದ ವ್ಯಕ್ತಿಯಲ್ಲಿ ಅಮರ ಬಿಸುದಕತಿ ಆತನಿಗೆ ಸ್ವಲ್ಪ ದಾನ ಧರ್ಮ ಮಾಡಲುಸ್ಕರ ಕಲ್ಪಿಸಿ ಬಿಟ್ಟರು, ಆಜ್ಞಾಪಿಸಿದರು. ಇದೆಲ್ಲವನ್ನು ಕಂಡ ದಿನಗಳ ಬಳಿಕ, ಸ್ವಲ್ಪ ಸಮಯದ ಬಳಿಕ ಮತ್ತೂ ಕೂಡ ಈ ವ್ಯಕ್ತಿ ಕಂಡಾಗ ಆತನ ಮನಸ್ಸು ಬದಲಾಗಿತ್ತು. ಆತನು ಹೇಳಿದ್ದು, ಈ ಇನ್ನಕ ಮಿನ್ ಔಲಾದಿಲ್ ಅಂಬಿಯಾ, ನಾನು ಖಂಡಿತವಾಗಿ ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ, ನೀವು ಅಂಬಿಯಾ ಪರಂಪರೆಯ ಒಂದು ಶ್ರೇಣಿಯಲ್ಲಿ ಒಳಪಟ್ಟವರು ಅಂತ ಹೇಳಿ ಅವರ ನಾಲಿಗೆಯನ್ನು ಬದಲಾಯಿಸಿದ್ರು, ಅವರು ಅವರ ಪದಬಳಕೆಯನ್ನು ಬದಲಾಯಿಸಿದ್ರು. ಆ ರೂಪದಲ್ಲಿ ಬದಲಾಯಿಸಲು ನಾವು ತಯಾರಾಗಬೇಕು, ಮೊದಲು ನಾವು ಬದಲಾಗಬೇಕು, ಬದಲಾಗಲು ನಾವು ತಯಾರಾಗಬೇಕು. ನಾವು ತಯಾರಾದರೆ ನಮ್ಮ ಸಹಕಾರ್ಯಕರ್ತರು ಯಾರಿದ್ದಾರೋ, ಮನೆಯವರು ಯಾರಿದ್ದಾರೋ, ಕುಟುಂಬದವರು ಯಾರಿದ್ದಾರೋ, ನೆರೆಕರೆಯವರು ಯಾರಿದ್ದಾರೋ, ಸಂಬಂಧಿಕರು ಯಾರಿದ್ದಾರೋ, ಖಂಡಿತ ಅವರೆಲ್ಲರೂ ಕೂಡ ಬದಲಾಗ್ತಾರೆ. ನಾವು ಹೇಳುತ್ತೇವೆ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಮೊದಲು ಈತ ಸರಿ ಇಲ್ಲ, ಹೇಳುವ ನಾನು ಸರಿ ಇಲ್ಲ, ನಾನು ಯಾವಾಗ ಸರಿಯಾಗುವುದು, ಖಂಡಿತ ಇತರು ಸರಿಯಾಗ್ತಾರೆ. ಹಾಗಾಗಿ ಆ ಒಂದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬದುಕೇ ನಮ್ಮ ಮುಂದಿದೆ. ನೀವು ನೋಡಿ, ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಬಳಿ ಬಂದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಅವರ ಸ್ವಭಾವ ಗುಣ ಹೇಗಿತ್ತು ಅಂತ ಕೇಳಿದಾಗ ಹೇಳಿದ ಹೇಳಲ್ಪಟ್ಟ ಉತ್ತರ ಒಂದೇ ಆಗಿತ್ತು. ಮಾಣಿ ಉಸ್ತಾದರು ಹೇಳಿದ್ರು ಆ ಮಾತನ್ನು, ಕಾನ ಹುಲುಕು ಅಲ್ ಕುರ್ಆನ್ ಅಂತ ಹೇಳಲ್ಪಟ್ಟಂತಹ ಒಂದು ಉತ್ತರ. ಏನಾದ್ರ ಅರ್ಥ, ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅವರ ಬದುಕು ಯಾವ ವಿಚಾರಗಳನ್ನು ಸಂಗತಿಗಳನ್ನು ಅಡಕವಾಗಿತ್ತು ಅಂತ ತಿಳಿಯಲು ಪವಿತ್ರ ಕುರ್ಆನ್ ಗ್ರಂಥವನ್ನು ಅವಲೋಕನ ಮಾಡಿದ್ರೆ ಸಾಕು. ಆ ಪವಿತ್ರ ಕುರ್ಆನ್ ಗ್ರಂಥದ ಆರಂಭದಿಂದ ಕೊನೆಯ ತನಕ ನಾವು ಓದಿ ಮುಗಿಸಿ ತಿಳಿಯುವಾಗ, ಅವುಗಳಲ್ಲಿ ಅಡಕವಾದಂತಹ ತತ್ವ ಸಂದೇಶಗಳನ್ನು ಅರಿಯುವಾಗ ಎಷ್ಟೆಷ್ಟು ಪಾಯಿಂಟ್ಗಳುಂಟು, ಎಷ್ಟೆಷ್ಟು ಸಂದೇಶಗಳುಂಟು, ಆ ಎಲ್ಲವೂ ಕೂಡ ಒಳಿತಾದ ಸಂದೇಶಗಳೆಲ್ಲವೂ ಕೂಡ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕಿನಲ್ಲಿ ಲಾಸ್ಯವಾಡುತ್ತಾ ಇತ್ತು. ಅದು ಸಂಪೂರ್ಣವಾಗಿ ಒಳಗೊಂಡಂತಹ ಒಂದು ರೂಪದಲ್ಲಿತ್ತು ಎಂದು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸಂಪೂರ್ಣ ಅರಿತಂತಹ ಪತ್ನಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳಿದರೆ, ಪ್ರೀತಿಯ ಕಾರ್ಯಕರ್ತರೇ, ನಾವು ಕೂಡ ಅದೇ ರೂಪದಲ್ಲಿ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕಿನಲ್ಲಿ ಅಳವಡಿಸಲ್ಪಟ್ಟಂತಹ ಸದ್ಗುಣಗಳು ಏನುಂಟು ನಾವು ಅದನ್ನು ತಿಳಿಯಬೇಕಾಗಿದೆ, ಅರಿಯಬೇಕಾಗಿದೆ, ಕಲಿಯಬೇಕಾಗಿದೆ, ಮನದಟ್ಟು ಮಾಡಬೇಕಾಗಿದೆ. ಅವರ ಬಳಿ 10 ವರ್ಷಗಳ ಕಾಲ ಖಿದ್ಮತ್ ಮಾಡಿದ, ಸೇವೆಗೈದಂತಹ ವ್ಯಕ್ತಿಗಳ ಬಳಿ ಹೇಳಿದ್ದೇನು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದೇ ಒಂದು ದಿನವೂ ಕೂಡ ಮಾಡಿದ ಕಾರ್ಯಕ್ರಮಗಳ ಬಗ್ಗೆ, ಕೆಲಸದ ಬಗ್ಗೆ, ಛೇ ನೀನೇಕೆ ಹೀಗೆ ಮಾಡಿದ್ದಿ ಅಂತ ಮನಸ್ಸು ಬೇಸರಿಸುವ ಒಂದೇ ಒಂದು ಮಾತು ಕೂಡ ಅವರು ಆಡಿರಲಿಲ್ಲ.
ಮಾಡದ ಬಗ್ಗೆಯೂ ಕೂಡ ಅಪ್ಪಸ್ತೋರ ಎಬ್ಬಿಸಿರಲಿಲ್ಲ. ಅಷ್ಟು ಕೂಡ ಸಹನೆಯಿಂದ, ಅಷ್ಟು ಕೂಡ ತಾಳ್ಮೆಯಿಂದ ಆ ಸಹಿಸಿದ ಮಹೋನ್ನತ ವ್ಯಕ್ತಿ ಅನುಯಾಯಿಗಳಾದ ನಾವು ಕೂಡ ಅದೇ ರೂಪದಲ್ಲಿ ನಮ್ಮ ಬದುಕನ್ನು ಕೂಡ ಪರಿವರ್ತನೆಗೆ ನಾವು ರೆಡಿಯಾಗಿಸಲು ತಯಾರಾದರೆ ಖಂಡಿತ ನಮ್ಮ ಬದುಕನ್ನು ಅಲ್ಲಾಹು ಇಷ್ಟಪಡುತ್ತಾನೆ, ಜನರು ಇಷ್ಟಪಡುತ್ತಾರೆ. ಆ ಹಂತದಲ್ಲಿ ನಾವು ಇಳಿಯಬೇಕಾಗಿದೆ, ಆ ಹಂತದಲ್ಲಿ ನಾವು ತಲುಪಬೇಕಾಗಿದೆ. ಆ ಮಜೀರ್ಣತ್ತ ನಾವು ಮುನ್ನುಗ್ಗಿ ಮುಂಚೂಣಿಯತ್ತ ತಲುಪಲು ನಾವು ಹವಣಿಸಬೇಕು, ಪ್ರಯತ್ನಿಸಬೇಕು. ಅಲ್ಲಾಹು ಅನುಗ್ರಹಿಸಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಕಾರ್ಯಕರ್ತರೆ, ಎಸ್ಎಸ್ಎಫ್ ನ ವಿಚಾರ, ಎಸ್ಬಿಎಸ್ ನ ವಿಚಾರ, ಎಸ್ವೈಎಸ್ ನ ವಿಚಾರ, ನಮಗೆ ನಾಯಕರು ಅಂತ ಒಬ್ಬರಿದ್ದಾರೆ. ಆ ಸಂದರ್ಭದಲ್ಲಿ ನಾಯಕರಿಂದ ಮೇಲ್ಘಟಕದಿಂದ ಯಾವೆಲ್ಲ ಸರ್ಪುರಗಳಿಗೂ ಬರುತ್ತದೋ ಅದನ್ನು ನಾವು ಸಂಪೂರ್ಣವಾಗಿ ಪಾಲಿಸಲು ತಯಾರಾಗಬೇಕು. الله اكبر الله اكبر الله اكبر لا اله الا الله الله اكبر الله اكبر ولله الحمد. السلام عليكم ورحمه الله وبركاته. പ്രിയമുള്ളവരെ നാം ഏവരും